ಕೇರಳ ದೆಹಲಿ ಆಯಿತು ಈಗ ತೆಲಂಗಾಣಕ್ಕೆ ಶಾಕ್ ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟಿದೆ ಮಂಕಿ ಪಾಕ್ಸ್ ಕಾಮಿ ರೆಡ್ಡಿ ಎಂಬಾತನಲ್ಲಿ ಈ ಲಕ್ಷಣಗಳು ಮಂಕಿ ಪಾಕ್ಸ್ ನ ಲಕ್ಷಣಗಳು ಕಾಣಿಸಿಕೊಂಡಿದೆ ಹುವೈನ್ದಿಂದ ಬಂದಂತ ಸುಮಾರು 35 ವರ್ಷದ ಕಾಮಿ ರೆಡ್ಡಿಯಲ್ಲಿ ಈ ಸೋಂಕು ಪತ್ತೆಯಾಗಿದೆ ಕೇರಳ ದೆಹಲಿ ಆಯಿತು ಈಗ ತೆಲಂಗಾಣಕ್ಕೆ ಶಾಕ್ ಎದುರಾಗಿದೆ ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟಿದೆ ಮಂಕಿ ಪಾಕ್ಸ್ ಕಾಮಿ ರೆಡ್ಡಿ ಎಂಬಾತನಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಂಡಿದೆ ಕುವೈತ್ ನಿಂದ ಬಂದಿದ್ದಂತ ಸುಮಾರು 35 ವರ್ಷದ ಕಾಮಿ ರೆಡ್ಡಿ ನಲ್ಲಕುಂಟದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪುಣೆಯ ವೈರಾಲಜಿ ಲ್ಯಾಬ್ ಕಾಮಿ ರೆಡ್ಡಿ ಸ್ಯಾಂಪಲ್ಸ್ ರವಾನೆಯಾಗಿದ್ದು ಅಂದ್ರೆ ಪುಣೆಯ ವೈರಾಲಜಿ ಲ್ಯಾಬ್ ಗೆ ಕಾಮಿ ರೆಡ್ಡಿ ಸ್ಯಾಂಪಲ್ಸ್ ರವಾನೆಯಾಗಿದೆ ಮಂಕಿ ಪಾಕ್ಸ್ ಲಕ್ಷಣ ಕಂಡುಬರ್ತಾ ಇದ್ದಂತೆ ಆತಂಕ ಹೆಚ್ಚಾಗಿದೆ ಜ್ವರ ಬೈಕೈ ನೋವು ತಲೆ ನೋವು ಕೀಲು ನೋವು ಚರ್ಮದ ಮೇಲೆ ಬೊಬ್ಬೆ ಕಾಣಿಸಿಕೊಂಡಿದೆ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿರೋದು ನೆನ್ನೆ ಅಷ್ಟೇ ದೆಹಲಿಯ ವ್ಯಕ್ತಿಯಲ್ಲಿ ಈ ಮಂಕಿ ಪಾಕ್ಸ್ ಸೋಂಕು ಪತ್ತೆಯಾಗಿತ್ತು ಈಗ ತೆಲಂಗಾಣ ವ್ಯಕ್ತಿಯೂ ಸೇರಿದಂತೆ ದೇಶದಲ್ಲಿ 5ಕ್ಕೆ ಏರಿದೆ ಮಂಕಿ ಪಾಕ್ಸ್ ಕೇಸ್ ಕೇರಳದಲ್ಲಿ 3 ವ್ಯಕ್ತಿಗಳಲ್ಲಿ ಈ ಸೋಂಕು ಕಾಣಿಸಿಕೊಂಡಿತ್ತು ನಂತರ ದೆಹಲಿಯಲ್ಲಿ ಒಂದು ಕೇಸ್ ಪತ್ತೆಯಾಗಿತ್ತು ಈಗ ತೆಲಂಗಾಣದಲ್ಲಿ ಒಂದು ಕೇಸ್ ಪತ್ತೆಯಾಗಿರುವಂತದ್ದು ಅಂದ್ರೆ ಈಗ ಸ್ಯಾಂಪಲ್ಸ್ ಅನ್ನು ರವಾನೆ ಮಾಡಲಾಗಿದೆ ಒಂದು ಕಡೆ ಆ ವ್ಯಕ್ತಿಯಲ್ಲಿ 35 ವರ್ಷದ ವ್ಯಕ್ತಿ ಕಾಮಿ ರೆಡ್ಡಿಯಲ್ಲಿ ಈಗ ಮಂಕಿ ಪಾಕ್ಸ್ ಲಕ್ಷಣಗಳೆಲ್ಲವೂ ಕೂಡ ಕಂಡುಬಂದಿದೆ ಅಂದ್ರೆ ಅತಿ ಜ್ವರ ಬರುವಂತದ್ದು ಜೊತೆಗೆ ಮೈ ಮೇಲೆಲ್ಲ ಬೊಬ್ಬೆಗಳು ಕಾಣಿಸಿಕೊಂಡಿದೆ ಹೀಗಾಗಿ ಆತಂಕ ಹೆಚ್ಚಾಗಿದೆ